ಕೆಲವೊಂದು ಕಂಪನಿಗಳಲ್ಲಿ ನಡೆಯುತ್ತಿರುವಂಥ ಅವ್ಯವಹಾರಗಳ ಬಗ್ಗೆ ಈಗಾಗಲೇ ಕಾರ್ಮಿಕ ಇಲಾಖೆ ಮತ್ತು ESI ಇಲಾಖೆಗಳಿಗೆ ದೂರುಗಳನ್ನು ಸಲ್ಲಿಸಿದ್ದೇವೆ. ಸ್ವಯಂ ತನಿಖೆ ನಡೆಸುವಂತೆ ಕೇಳಿಬಂದಿದೆ. ಆದ್ರೂ ಕೆಲವೊಂದು ಕಂಪನಿಗಳು ತಮ್ಮ ಕಂಪನಿಯಲ್ಲಿರುವಂಥ ಕಾರ್ಮಿಕರ ವಿವರ ಮತ್ತು ಅವರಿಗೆ ಕೊಲ್ಲಬೇಕಾದಂಥ ESI ಯಾವುದನ್ನು ನೋಂದಣಿ ಮಾಡದೇ ಇರುವುದು ನಮ್ಮ ಗಮನಕ್ಕೆ ಬಂದಿರುತ್ತದೆ. ಇತ್ತೀಚೆಗೆ ಇಲ್ಲಿ ಮೂಡುಬಿದ್ರೆ ಒಂದು ಕಂಪನಿಯಿಂದ ರಾಜೀನಾಮೆ ಕೊಟ್ಟಂಥ ಕೆಲವು ಕಾರ್ಮಿಕರಿಗೆ ಸಲ್ಲಬೇಕಾದಂಥ ಯಾವುದೇ ಪತ್ತೆಗಳನ್ನು EPF ಯಾವುದನ್ನು ಸಲ್ಲಿಸದಿರುವುದರಿಂದ ಅವರು ನಮ್ಮ ಸಂಘದ ಅಧ್ಯಕ್ಷರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಗೆ ಹಾಗೂ ESI ಕುಂದುಕೊರತೆ ಸಮಿತಿಗೆ ದೂರನ್ನು ಸಲ್ಲಿಸಿರುತ್ತಾರೆ. ಸದ್ರಿ ಕಂಪನಿ SKF ಪ್ರೈವೇಟ್ ಲಿಮಿಟೆಡ್, ಇದರಲ್ಲಿ ಆಗ್ತಿರುವಂಥ ಅವ್ಯವಹಾರಗಳು ಹಾಗೂ ಕಾರ್ಮಿಕರಿಗೆ ಕಾರ್ಮಿಕರ ನೋಂದಣಿ, EPF ESIಗಳಿಗೆ ಸಲ್ಲಬೇಕಾದಂಥ ಸವಲತ್ತುಗಳು ಯಾವುದನ್ನೇ ಕೊಡದೆ ವಂಚಿಸ್ತಾ ಇರ್ತಾರೆ. ಇದರ ಬಗ್ಗೆ ನಾವು ಕಾರ್ಮಿಕ ಇಲಾಖೆ ಮತ್ತು ESI ಇಲಾಖೆಗೆ ಸ್ವಯಂ ತನಿಖೆ ಕೈಗೊಂಡು ಸೂಕ್ತ ಕ್ರಮವನ್ನು ಕೈಗೊಳ್ಳುವರೆ ಅವರಿಗೆ ಈಗಾಗಲೇ ನೋಟಿಸ್ ನೀಡಿದ್ದೇವೆ. ಇನ್ನು 15 ದಿವಸದ ಒಳಗೆ ಅವರು ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಪ್ರತಿಭಟನಾರ್ಥವಾಗಿ ನಾವು ಮಂಗಳೂರು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟನೆ ಮತ್ತು ESKF ಕಂಪನಿ ಎದುರುಗಡೆ ಪ್ರತಿಭಟನೆ ಮಾಡುವರೆ ನೋಟಿಸನ್ನು ನೀಡಿದ್ದೇವೆ. ಸದ್ರಿ ಕಂಪನಿಯು ತನ್ನ ಕಾರ್ಮಿಕರಿಗೆ ವಂಚನೆ ಮಾಡಿದ್ದಲ್ಲದೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದು ಕೂಡ ಕಾರ್ಮಿಕರು ಆಪಾದನೆ ಮಾಡಿರುತ್ತಾರೆ. ವಿದೇಶದಿಂದ ಹಣ ತರಿಸಿ ಯಾವುದೇ ಅದರ ದಾಖಲೆಯನ್ನು ಇಟ್ಟುಕೊಳ್ಳದೆ ವಿದೇಶದಿಂದ ಹಣ ತರಿಸಿ ನಗದೀಕರಿಸಿದ್ದಾರೆ ಎನ್ನುವಂಥ ಆಪಾದನೆ ಇದೆ. ಇದರ ಬಗ್ಗೆ ಕೂಡಲೇ ಅವರು ತನಿಖೆ ತಗೊಳ್ಳಬಹುದು. ಇದು ವಿದೇಶ ವಿನಿಮಯದ ಉಲ್ಲಂಘನೆಯಾಗಿರುತ್ತದೆ. ಸಾಧಾರಣ 5 ಕೋಟಿ ಮೊತ್ತ ಅಂತ ಹೇಳ್ತಾ ಇದ್ದಾರೆ. ಇದನ್ನು ತನಿಖೆ ನಡೆಸಬೇಕೆಂದು ನಾವು ಒತ್ತಾಯ ಮಾಡ್ತೇವೆ. ಯಾವುದು ಹಣ ಏನು ಅಂತ ಅವ್ರು ತನಿಖೆ ಮಾಡಲಿ. ಸದ್ರಿ ಇಲಾಖೆಯವರು ನಮ್ಗೆ ಯಾವುದೇನು ಅಂತ ನಮ್ಗೆ ಗೊತ್ತಿಲ್ಲ. ಕಾರ್ಮಿಕರು ಬರೆದು ಕೊಟ್ಟಿದ್ದಾರೆ, ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ಬಗ್ಗೆ ತನಿಖೆ ನಡೆಸುವುದು ED ಈಗ ಅಲ್ಲ ಇನ್ಕಮ್ ಟ್ಯಾಕ್ಸ್ ಸಂಬಂಧಪಟ್ಟ ಇಲಾಖೆಯವರು ಮಾಡಲಿ.